ದೇಶದ ಏಳು ರಾಜ್ಯಗಳಲ್ಲಿ ಹಕ್ಕಿ ಜ್ವರ ಹರಡಿದ್ದು ಸೋಂಕು ನಿಯಂತ್ರಣಕ್ಕೆ ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಕೇಂದ್ರ ಪಶುಸಂಗೋಪನೆ ಮತ್ತು ಡೈರಿ ಇಲಾಖೆ ಸೂಕ್ತ ನಿರ್ದೇಶನ ನೀಡಿದೆ ಕೇರಳ ರಾಜಸ್ಥಾನ ಮಧ್ಯಪ್ರದೇಶ ಹಿಮಾಚಲ ಪ್ರದೇಶ ಹರಿಯಾಣ ಗುಜರಾತ್ ಮತ್ತು ಉತ್ತರ ಪ್ರದೇಶ ರಾಜ್ಯಗಳಿಗೆ ಸೋಂಕು ವ್ಯಾಪಿಸಿದೆ ದೆಹಲಿ ವಿಕಾಸ್ ಪ್ರಾಧಿಕಾರದ ವರದಿ ಪ್ರಕಾರ ಅಲ್ಲಿನ ಪಕ್ಷಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಅನೇಕ ಪಕ್ಷಿಗಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿವೆ ಛತ್ತೀಸ್ಗಢದ ಬಲೋದ್ ಜಿಲ್ಲೆಯಲ್ಲಿ ವನ್ಯಪಕ್ಷಿಗಳು ಹಾಗೂ ಕುಕ್ಕಟ ಸಾಕಾಣಿಕೆ ಕೇಂದ್ರಗಳಲ್ಲಿ ಅಸಹಜ ಸಾವು ಸಂಭವಿಸಿದೆ ಇವುಗಳ ಮಾದರಿಯನ್ನು ಪ್ರಯೋಗಾಲಯಕ್ಕೆ ರವಾನಿಸಲಾಗಿದೆ ಈ ಕುರಿತು ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಡೈರಿ ಸಚಿವಾಲಯ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಈ ಮಧ್ಯೆ ಕೇರಳದಲ್ಲಿ ಕೋಳಿಗಳ ಸಾಮೂಹಿಕ ನಾಶ ಪೂರ್ಣಗೊಂಡಿದ್ದು ಸೂಕ್ತ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಕೇರಳ ಹರಿಯಾಣ ಹಿಮಾಚಲ ಪ್ರದೇಶಕ್ಕೆ ಕೇಂದ್ರ ತಂಡಗಳನ್ನು ಅಧ್ಯಯನಕ್ಕಾಗಿ ನಿಯೋಜಿಸಲಾಗಿದೆ ಕಾನ್ಪುರದಲ್ಲಿ ಹಕ್ಕಿ ಜ್ವರ ಕಂಡುಬಂದಿದ್ದರಿಂದ ಉತ್ತರ ಪ್ರದೇಶದಲ್ಲಿ ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸಲಾಗಿದೆ ಐಸಿಎಆರ್ ಪಶು ವಿಜ್ಞಾನ ವಿಭಾಗದ ಮಾಜಿ ಉಪನಿರ್ದೇಶಕ ಡಾ ಕೆಎಂಸಿ ಪಾಠಕ್ ಎರಡು ಸಾವಿರದ ಆರರಿಂದಲೇ ದೇಶದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಳ್ಳುತ್ತಿದೆ ಆದರೆ ಇಲ್ಲಿಯವರೆಗೆ ಯಾವುದೇ ವ್ಯಕ್ತಿಯಲ್ಲಿ ಸೋಂಕು ಪತ್ತೆಯಾಗಿಲ್ಲ ಆದ್ದರಿಂದ ಜನರು ಆತಂಕಪಡುವ ಅಗತ್ಯವಿಲ್ಲ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಂಡು ಜಲಮೂಲಗಳು ಜೀವಂತ ಪಕ್ಷಿಗಳ ಮಾರಾಟ ಕೇಂದ್ರಗಳು ಮೃಗಾಲಯ ಕೋಳಿ ಸಾಕಾಣಿಕೆ ಕೇಂದ್ರಗಳಲ್ಲಿ ಸೋಂಕು ಹರಡದಂತೆ ಸೂಕ್ತ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದ್ಗಾರೆ पीपीई किट ಗಳನ್ನು ಧರಿಸಿ ಸೂಕ್ತ ಸುರಕ್ಷತಾ ಸಾಧನಗಳ ಮೂಲಕ ಕೋಳಿಗಳ ಸಾಮೂಹಿಕ ನಾಶ ಕಾರ್ಯಚರಣೆಯಲ್ಲಿ ಪಾಲ್ಗೊಳ್ಳಬೇಕು ಕೋಳಿ ಮತ್ತು ಮೊಟ್ಟೆ ಮಾರಾಟ ಮತ್ತು ಸೇವನೆ ವಿಚಾರದಲ್ಲಿ ಊಹಾಪೋಹಗಳಿಗೆ ಅವಕಾಶ ನೀಡದೆ ಸೂಕ್ತ ಅರಿವು ಮೂಡಿಸಬೇಕು ಎಂದು ತಳಸಿದ್ದಾರೆ तो एक तो आपको ग्लव्स पहनने चाहिए आपको फेस मास्क पहनना होना चाहिए साथ ही साथ जहां उनकी जो जो उनके हाउसेस हैं जहां हाउसिंग सिस्टम जहां कर रखा है प्रोटीन का सबसे अच्छा सस्ता साधन जो है चिकन और अंडा है इसको बंद मत करिए खाना बंद मत करिए किसी तरह की भ्रांति में मत आइए। बस आपको सावधानी ये बरतनी है कि उसको प्रॉपर कुकिंग होनी चाहिए प्रॉपर पका होना चाहिए कच्चा अंडा नहीं खाएं, आधा कच्चा नहीं खाएं, हाफ बॉयल एग भी नहीं